ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಷ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಮ್ಮ ಬಿಜಾಪುರ ಶೈಲಿಯಲ್ಲಿ ಚುರ್ಮುರಿ ಚೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ರೀ ಈ ಚೂಡ ಇವಾಗ ನಾನೊಂದು ಸ್ಟವ್ ಮೇಲೆ ಪಾತ್ರೆನೇ ಇಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ರೀ ಚೂಡ ಮಾಡಬೇಕಾದ್ರೆ ದೊಡ್ಡ ಪಾತ್ರೆ ಇಟ್ಕೊರಿ ಡೈರೆಕ್ಟಾಗಿ ಅದರಲ್ಲಿ ಮಾಡ್ಬೋದು ಇದರಲ್ಲಿ ಮಾಡೋದ್ರಿಂದ ಮಸಾಲೆನ ಅಂಟೋದಿಲ್ಲ ಮತ್ತು ಮತ್ತೆ ಜಾಸ್ತಿ ಆಗೋದಿಲ್ಲ ರೀ ಮತ್ತೆ ಇದಕ್ಕೆ ಇವಾಗ ನಾನು ಒಂದು ಬೌಲ್ನಷ್ಟು ಶೇಂಗಾ ಬಿಜನ ರೀ ಶೇಂಗಾನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿನ್ರೀ ಕ್ರಿಸ್ಪಿಯಾಗಿ ರೀ ಶೇಂಗಾ ತಿನ್ನೋದಕ್ಕೂ ಸೂಪರ್ ರೀ ಅದಕ್ಕೆ ಈ ರೀತಿ ಎಣ್ಣೆಯಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಫ್ರೈ ರೀ ಬೇಕಾದ್ರೆ ನೀವು ಬೇಕಿದ್ರೆ ಬೇಕಾದರೂ ಬೇಕಾದ್ರೂ ರೀ ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡ್ರಿ ಮತ್ತೆ ಮತ್ತೆ ನೀವು ಕೂಡ ಇದೇ ಇದೇ ತರಾನೇ ಮಾಡ್ಕೊತೀರಿ ಇವಾಗ ನಾನು ಎತ್ತಿಟ್ಕೋತಾ ಇದ್ದೀನಿ ಅದೇ ಅದೇ ಪಾತ್ರೆಗೆ ಈಗ ಜೀರಿಗೆನ ಸ್ವಲ್ಪ ಜಜ್ಬಿಟ್ಟು ಹಾಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ರೀ ಚೂಡ ಸ್ಮೆಲ್ಲು ಸೂಪರಾಗಿ ಬರ್ತೈತಿ ರೀ ಇದಕ್ಕೆ ನಾನು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಯಾವುದೇ ಕಾರಣಕ್ಕೂ ಸಿಪ್ಪೆ ತೆಗೆದು ಹಾಕೋಬೇಡ್ರಿ ಚೋಡಕ್ಕೆ ಹಾಗೆ ಹಾಕಿದ್ರೇ ಚಲೋ ರೀ ಇವಾಗ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪನ್ನ ಇದ್ದೀನಿ ರೀ ಚೂಡ ಮಾಡಲಿಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಶೇಂಗಾ ಎಷ್ಟು ಹಾಕ್ತೀವೋ ಅಷ್ಟು ಸೂಪರಾಗಿ ಬರ್ತೈತೆ ರೀ ಚೂಡ ಕರಿಬೇವು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಆಗೋವರೆಗೂ ಇದನ್ನ ಫ್ರೈ ರೀ ಇವಾಗ ನಾನು ಅರ್ಧ ಬೌಲ್ ಅಷ್ಟು ಇದಕ್ಕೆ ಪುಟಾಣಿನ ಹಾಕೋತಾ ಇದ್ದೀನಿ ರೀ ಮೇಲೆ ಇದನ್ನ ಒಂದು ಎರಡು ನಿಮಿಷ ಫ್ರೈ ರೀ ಪುಟಾಣಿ ಎಣ್ಣೆ ಪುಟಾಣಿ ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಹಾಕಿರ್ತೇವಲ್ಲ ರೀ ಅದಕ್ಕೆ ಎರಡು ಹಾಕಿದ್ರೆ ಟೇಸ್ಟು ಸೂಪರಾಗಿ ಆಗಿ ರೀ ಇವಾಗ ಇದು ಎಲ್ಲ ಫ್ರೈ ರೀ ಇದಕ್ಕೆ ನಾನು ಇವಾಗ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ರೀ ಅರ್ಶಿಣ ಹಾಕಿದ್ಮೇಲೆ ಸಲ ಇದನ್ನ ಮಿಕ್ಸ್ ರೀ ಸರಿಯಾಗಿ ಈವ್ನಿಂಗ್ ಟೈಮ್ ಚಹಾ ಕುಡಿಯುವಾಗ ಇದು ಚೂಡ ತಿನ್ ತಿಂತ ಇದ್ರೆ ರೀ ಸೂಪರ್ ಕಾಂಬಿನೇಷನ್ ರೀ ಚಹಾ ಮತ್ತು ಚೂಡ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕೋರಿ ಕಡಿಮೆ ತಿಂತಿದ್ರೆ ಕಡಿಗೆ ಕಡಿಮೆ ಹಾಕೋರಿ ನಮ್ಮ ಕಡೆ ನಾವು ಜಾಸ್ತಿ ತಿಂತೀವಿ ಸ್ವಲ್ಪ ಜಾಸ್ತಿನೇ ರೀ ಚೂಡಕ್ಕೆ ಸ್ವಲ್ಪ ಖಾರ ಇದ್ರೇ ರೀ ಇದಕ್ಕೆ ಇವಾಗ ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಇಟ್ಕೊಂಡಿರುವಂಥದ್ದು ಇದನ್ನ ಇವಾಗ ಇನ್ನೊಂದು ಸಲ ಫ್ರೈ ಮಾಡ್ಕೊಬೇಕು ರೀ ಸರಿಯಾಗಿ ಉಪ್ಪು ಖಾರ ಎಲ್ಲದಕ್ಕೂ ಸರಿಯಾಗಿ ಅಂಟ್ಕೋಬೇಕಲ್ರಿ ಅದಕ್ಕೆ ಒಂದು ಐದು ನಿಮಿಷ ಇದನ್ನು ಫ್ರೈ ಮಾಡ್ಕೋತಾ ಇರ್ಬೇಕು ರೀ ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ನೋಡಿ ಹಾಕೋರಿ ಸೋಡಾಕ್ಕೆ ಉಪ್ಪು ಜಾಸ್ತಿ ಆದರೆ ತಿನ್ನೋದಕ್ಕೆ ಮನಸ್ಸು ಬರಲ್ರಿ ಸೊ ಅದಕ್ಕೆ ನೋಡಿ ಹಾಕೋರಿ ಸ್ವಲ್ಪ ಸ್ವಲ್ಪನೇ ನೀವು ಬೇಕಿದ್ರೆ ಅದಕ್ಕೆ ಕಿರ್ಮಿಟ್ ಮಸಾಲ ಪೌಡರನ್ನು ಸಿಗ್ತಿದ್ರೆ ಅದು ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು ರೀ ನಾನಿಲ್ಲಿ ಹಾಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇವಾಗ ಚುರುಮುರಿನ ಇದ್ದೀನಿ ರೀ ನಾನು ಇಲ್ಲಿ ಸಿಂಗಲ್ ಚುರ್ಮುರಿನ ತೊಗೊಂಡಿದ್ದೀನಿ ಡಬಲ್ ಚುರ್ಮರಿ ತೊಗೊಂಡಿಲ್ಲರಿ ಇದಕ್ಕೆ ಇದೇ ಸೂಪರಾಗಿರ್ತೈತೆ ರೀ ಡಬಲ್ ಚುರುಮುರಿ ಅಷ್ಟು ಸರಿ ರೀ ಇವಾಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಎಲ್ಲದಕ್ಕೂ ಅಂಟ್ಕೊಳ್ಳೋ ಹಾಗೆ ಕೈಯಿಂದನೂ ಕೂಡ ಮಿಕ್ಸ್ ರೀ ಇಲ್ಲಾಂದ್ರೆ ಇದೇ ಥರ ಚಮಚ ಕೂಡ ಮಿಕ್ಸ್ ಮಾಡ್ಕೋಬೋದು ರೀ ಒಟ್ಟಾರೆಯಾಗಿ ಸರಿಯಾಗಿ ಮಿಕ್ಸ್ ಆಗಬೇಕು ರೀ ಅಂದ್ರೇ ಎಲ್ಲದಕ್ಕೊಂಡ್ಕೊಬೇಕಲ್ರಿ ಇವಾಗ ನೋಡಿರಿ ಎಲ್ಲ ಸರಿಯಾಗಿ ಮಿಕ್ಸ್ ಆಗೈತೆ ರೀ ಇವಾಗ ಸ್ಟವ್ ಮೇಲೆ ಇದೊಂದು ಐದು ನಿಮಿಷ ಇದನ್ನು ಹೀಗೆ ಮಿಕ್ಸ್ ಇರ್ತೀನಿ ರೀ ಯಾಕಂದರೆ ಈಗ ಕ್ಲೈಮೇಟು ಕೋಲ್ಡ್ ಐತಲ್ರಿ ಅದಕ್ಕೆ ಚುರುಮುರಿ ಸ್ವಲ್ಪ ಮೆತ್ತಗಾಗಿರ್ತಾವೆ ರೀ ಈ ಥರ ಫ್ರೈ ಮಾಡೋ ಈ ಥರ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ಟವ್ ಮೇಲೆ ಕ್ರಂಚಿಯಾಗಿ ತಿಂತಾ ತಿಂತಾಯಿದ್ರೆ ಸೌಂಡ್ ಬರ್ತಾ ಇರಬೇಕು ಅಂದ್ರೇ ಚೂಡ ತಿನ್ನೋದಕ್ಕೆ ಇಷ್ಟ ಆಗ್ತೈತೆ ರೀ ಮತ್ತು ಯಾವುದೇ ಕಾರಣಕ್ಕೂ ಹಾಗೆ ಬಿಟ್ಟು ಬಿಡ್ಬೇಡ್ರಿ ಯಾಕಂದರೆ ಎಲ್ಲ ರೀ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ರೀ ಜಾಸ್ತಿ ಬೇಡ ಒಂದು ಐದು ನಿಮಿಷ ಮಾಡಿದ್ರೆ ಸಾಕು ರೀ ಚೂಡ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದೊಡ್ಡವರಿಂದ ಸಣ್ಣವ್ರವರೆಗೂ ಇವಾಗ ಚೂಡ ರೆಡಿ ರೀ ನಾನು ಇವಾಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಾತೀನಿ ನೋಡಿರಿ ಕೇಳಿಸ್ತಾ ಇರ್ಬೋದು ನಿಮಗೆ ಸೊ ಚೂಡ ಹಾಕಬೇಕಾದ್ರೆ ಸೌಂಡ್ ಬರ್ತಾ ಇದ್ದೆ ರೀ ಅಷ್ಟು ಸೂಪರಾಗಿ ಬಂದೈತ್ರಿ ಹತ್ತು ನಿಮಿಷದಲ್ಲಿ ಆಗೋಗ್ಬಿಡ್ತೈತಿರಿ ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದೇ ಥರನೇ ಟ್ರೈ ಮಾಡಿರಿ ಮತ್ತು ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು